स्वागतिस्तेने। जगद्गुरु भगवान श्री कृष्णन चरणगळल्लि प्रार्थनेयन्नु माडि इंदिन धर्म संवादवन्न आरंभ माडोण। ಇಂದಿನ ಧರ್ಮ ಸಂವಾದಕ್ಕೆ ನಮ್ಮ ಜೊತೆ ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಗುರುಪ್ರಸಾದ್ ಗೌಡ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ ಗುರುಪ್ರಸಾದ್ ಅವರೇ. ನಮಸ್ಕಾರ. ಮೊದಲಿಗೆ ಶ್ರೀ ಗುರುಪ್ರಸಾದ್ ಗೌಡ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ರೀ ಗುರುಪ್ರಸಾದ್ ಗೌಡ ಇವರು ಮೂಲತಃ ಕೊಡಗು ಜಿಲ್ಲೆಯ ಮಡಿಕೇರಿಯವರು. ಇವರು ಕಳೆದ 18 ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿಯಲ್ಲಿ ಪೂರ್ಣ ವೇಳೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯದ ಹಿಂದೂ ಜನಜಾಗೃತಿ ಸಮಿತಿಯ ಸಮನ್ವಯಕರಾಗಿ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದಾರೆ. ಭಾರತದಲ್ಲಿ ರಾಜಕೀಯವನ್ನ ಮಾಡುವಂತ ಸೆಕ್ಯುಲರ್ವಾದಿ ರಾಜಕಾರಣಿಗಳು ಸಮಾಜವನ್ನ ಜಾತಿಗಳಲ್ಲಿ ವಿಭಜಿಸುವ ದೊಡ್ಡ ಪಾಪಕರ್ಮವನ್ನ ಮಾಡಿದ್ದಾರೆ. ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಲು ಈ ಜನರು ಯಾವುದೇ ಮಟ್ಟಕ್ಕೂ ಕೂಡ ಹೋಗ್ತಾರೆ. ಇದೇ ಕಾರಣದಿಂದ ಭಾರತದಲ್ಲಿ ದಲಿತ ರಾಜಕೀಯ ಪ್ರಾರಂಭ ಆಯಿತು. ಸೆಕ್ಯುಲರ್ ದೇಶದಲ್ಲಿ ಸಂವಿಧಾನ ಯಾವುದೇ ಭೇದ ಭಾವವನ್ನ ಒಪ್ಪಿಕೊಳ್ಳುವುದಿಲ್ಲ. ಆದರೆ ರಾಜಕಾರಣಿಗಳ ಭಾಷಣ ಘೋಷಣೆಗಳನ್ನ ನೋಡಿದಾಗ ಅವರು ಸಂವಿಧಾನದ ಈ ಉದ್ದೇಶವನ್ನ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ಎಂದು ನಮಗೆ ಅನಿಸ್ತದೆ. ನಮ್ಮ ಚುನಾವಣೆಗಳಲ್ಲಿ ಜಾತಿಯ ಆಧಾರದಲ್ಲಿ ಮೀಸಲಾತಿಯ ಸೀಟುಗಳು ಇರುತ್ತವೆ ಮತ್ತು ರಾಜಕಾರಣಿಗಳ ಭಾಷಣಗಳು ಕೂಡ. ಆದರೆ ಹಿಂದೂ ಧರ್ಮದ ಮೇಲೆ ಇವೆಲ್ಲವುಗಳ ದೋಷವನ್ನು ಹೊರಿಸಲಾಗ್ತದೆ. ಇದರ ಲಾಭವನ್ನು ಪಡೆದುಕೊಂಡು ಭಾರತ ವಿರೋಧಿ ಶಕ್ತಿಗಳು ಹಿಂದೂ ಸಮಾಜದಲ್ಲಿ ಒಡಕನ್ನ ಮೂಡಿಸಲು ಇದನ್ನು ಉಪಯೋಗವನ್ನು ಮಾಡಿಕೊಳ್ತಾರೆ. ನಾನು ಮೊದಲು ಏನು ಸ್ಪಷ್ಟಪಡಿಸಲು ಇಚ್ಛಿಸ್ತೇನೆ ಅಂತ ಹೇಳಿದ್ರೆ, ಹಿಂದೂ ರಾಷ್ಟ್ರ ಯಾವುದೇ ರಾಜಕೀಯ ಸಂಕಲ್ಪನೆ ಅಲ್ಲ. ಇದು ಸನಾತನ ಧರ್ಮದ ಮೇಲೆ ಆಧಾರಿತ ಒಂದು ಆದರ್ಶ ರಾಜ್ಯ ವ್ಯವಸ್ಥೆ ಆಗಿದೆ. ಕೆಲವು ಜನರು ಹಿಂದೂ ರಾಷ್ಟ್ರ ದಲಿತ ವಿರೋಧಿಯಾಗುವುದು ಎಂದು ಹೇಳ್ತಾರೆ. ಇದು ಕೇವಲ ಅಪಪ್ರಚಾರ ಆಗಿದೆ. ನಾವು ಹೇಳುವುದೇನೆಂದರೆ, ದಲಿತ ಶಬ್ದವೇ ಅಯೋಗ್ಯ ಆಗಿದೆ. ಸನಾತನ ಧರ್ಮೀಯರ ಯಾವುದೇ ಧರ್ಮಗ್ರಂಥದಲ್ಲಿ ದಲಿತ ಶಬ್ದವೇ ಇಲ್ಲ. ದಲಿತ ಶಬ್ದದ ಅರ್ಥ ತುಳಿಯಲ್ಪಟ್ಟವನು ಎಂದಾಗ್ತದೆ. ಈ ರೀತಿ ಯಾರಿಗೂ ಹೀನ ಶಬ್ದವನ್ನು ಉಪಯೋಗವನ್ನು ಮಾಡುವಂಥದ್ದು ಸನಾತನ ಸಂಸ್ಕೃತಿಯಲ್ಲೇ ಇಲ್ಲ. ಸನಾತನ ಸಂಸ್ಕೃತಿಯಲ್ಲಿ ಕುಲವನ್ನು ಗೌರವಿಸುವಂತ ಪರಂಪರೆ ಇದೆ. ಇತಿಹಾಸವನ್ನು ತೆರೆದು ನೋಡಿರಿ. ನಾವು ಕೇವಲ ಮಹಾಭಾರತದ ವಿಚಾರವನ್ನು ಮಾಡಿದರೆ ಅರ್ಜುನ ಮತ್ತು ಅವನ ಸಹೋದರರನ್ನ ಪಾಂಡವ ಎಂಬ ಹೆಸರಿನಿಂದ ಗುರುತಿಸಲಾಗ್ತದೆ. ಮಹಾನ್ ಮಹಾರಾಜ ಪಾಂಡುವಿನ ಪುತ್ರರಾಗಿರುವ ಕಾರಣ ಅವರನ್ನ ಪಾಂಡವ ಹೆಸರಿನಿಂದ ಸಂಬೋಧಿಸಲಾಯಿತು. ಮಹಾನ್ ರಾಣಿ ಕುಂತಿಯ ಪುತ್ರ ಕೌಂಟೆಯ ಹೆಸರಿನಿಂದ, ಹಿಂದೂಗಳನ್ನ ಆರ್ಯ ಅಂದ್ರೆ ಸುಸಂಸ್ಕೃತ ಪುರುಷ ಇತ್ಯಾದಿ ಹೆಸರಿನಿಂದ ಪರಿಚಯಿಸುವಂತ ಪರಂಪರೆ ಇದೆ. ಮಹಾಭಾರತದಲ್ಲಿ ದಾಸಿ ಪುತ್ರ ವಿದುರ್ನನ್ನ ಕೂಡ ಮಹಾತ್ಮ, ಮಂತ್ರಿ, ಆರ್ಯ ಹಾಗೂ ಸಾರಥಿ ಪುತ್ರ ಕರ್ಣನನ್ನ ಅಂಗರಾಜ, ರಾಧೇಯ, ಅದೇ ಪ್ರಕಾರ ಸೂರ್ಯಪುತ್ರ ಎಂದು ಕರೆದು ಗೌರವಿಸಲಾಗಿದೆ. ರಾಮಾಯಣದ ಕೆಲವು ಸಂದರ್ಭಗಳನ್ನು ನೋಡಿದಾಗ ನಮಗೆ ಏನು ಗಮನಕ್ಕೆ ಬರ್ತದೆ ಅಂತ ಹೇಳಿದ್ರೆ, ಸನಾತನ ಹಿಂದೂ ಧರ್ಮ ಯಾವುದೇ ಭೇದ ಭಾವವನ್ನ ಮಾಡುವುದಿಲ್ಲ. ಸಾಕ್ಷಾತ್ ಭಗವಾನ್ ಶ್ರೀರಾಮನು ಅರಣ್ಯದಲ್ಲಿ ಶಬರಿಯ ಬಳಿಗೆ ಹೋಗಿ ಅವಳ ಎಂಜಿನಿಂದ ಬೋರೆ ಹಣ್ಣನ್ನು ಸಂತೋಷದಿಂದ ಸ್ವೀಕಾರವನ್ನು ಮಾಡಿದ್ದ. ಇದರೊಂದಿಗೆ ಅರಣ್ಯದ ನಿಷಾದ ರಾಜನನ್ನ ತನ್ನ ಮಿತ್ರ ಎಂದು ಸಂಬೋಧಿಸಿ ಗೌರವವನ್ನ ಕೊಟ್ಟಿದ್ದಾನೆ. ಕಾಡಿನ ಬೇಡರ ರಾಜ ನಿಷಾದನಿಗೆ ತನ್ನ ಮಿತ್ರನ ಉಪಾಧಿಯನ್ನ ಕೂಡ ನೀಡಿದ್ದಾನೆ. ಕೇವಟನ ಇಚ್ಛೆಯನ್ನ ಪೂರ್ಣಗೊಳಿಸಿದ್ದಾನೆ. ಹಿಂದೂ ಧರ್ಮ ಗ್ರಂಥದಲ್ಲಿ ಇಂಥ ಅನೇಕ ಅನೇಕ ಉದಾಹರಣೆಗಳಿವೆ. ಕೇವಲ ಇಂತಹ ವ್ಯಕ್ತಿ ನಿರ್ದಿಷ್ಟ ಜಾತಿಯವನಾಗಿದ್ದಾನೆ ಎಂದು ಅವನ ಮೇಲೆ ಅನ್ಯಾಯವನ್ನು ಮಾಡಿರುವಂತಹ ಯಾವುದೇ ಉದಾಹರಣೆಗಳು ಹಿಂದೂ ಧರ್ಮದಲ್ಲಿಲ್ಲ. ಹೀಗಿರಬೇಕಾದ್ರೆ ಈ ಜಾತಿಯ ಭೇದ ಭಾವ ಎಲ್ಲಿಂದ ಬಂತು? ಇದರ ಮೂಲ ಆಂಗ್ಲರ ಕುಟಿಲ ನೀತಿಯಲ್ಲಿದೆ. ಆಂಗ್ಲರು ಒಡೆದು ಆಳುವಂತ ನೀತಿ ಅಂದ್ರೆ ಡಿವೈಡ್ ಅಂಡ್ ರೂಲ್ ನೀತಿಯಂತೆ ಹಿಂದೂಗಳನ್ನ ವಿಭಜಿಸುವ ಷಡ್ಯಂತ್ರವನ್ನ ರಚನೆಯನ್ನ ಮಾಡಿದ್ರು. ಇದರಿಂದ ಈ ದಲಿತ ಶಬ್ದದಿಂದ ವಿವಾದ ಪ್ರಾರಂಭ ಆಯಿತು. ಹಿಂದೂಗಳಲ್ಲಿ ಒಡಕು ಮೂಡಿಸುವ ಈ ಷಡ್ಯಂತ್ರವನ್ನ ಸ್ವತಂತ್ರ ಪೂರ್ವದಲ್ಲಿ ಆಂಗ್ಲರು ಮಾಡಿದರು ಮತ್ತು ಈಗ ದೇಶದ ರಾಜಕೀಯ ಪಕ್ಷಗಳು ಮಾಡ್ತಾ ಇವೆ. ನಾವು ಇದನ್ನ ಅರ್ಥಕೊಳ್ಬೇಕಾಗಿದೆ ಬಂಧುಗಳೇ. ಸರ್ವೋಚ್ಚ ನ್ಯಾಯಾಲಯವು ಕೂಡ ದಲಿತ ಶಬ್ದ ಪ್ರಯೋಗವನ್ನ ನಿಷೇಧ ಮಾಡಿದೆ. ಮತ್ತು ನಾನು ಇಲ್ಲಿ ವಿಶ್ವಾಸದಿಂದ ಹೇಳಲಿಕ್ಕೆ ಏನು ಬಯಸ್ತೇನೆ ಅಂತ ಹೇಳಿದ್ರೆ, ಹಿಂದೂ ರಾಷ್ಟ್ರದಲ್ಲಿ ಯಾರು ತುಳಿಯಲ್ಪಟ್ಟವನು ಅಂದ್ರೆ ನೊಂದವನು ಇರುವುದಿಲ್ಲ. ಇದರ ಆಧಾರ ನಮ್ಮ ಶಾಸ್ತ್ರಗಳಲ್ಲಿವೆ.
ನಮ್ಮ ಧರ್ಮ ಕಲಿಸಿದ ಪಾಠದಲ್ಲಿದೆ. ಇನ್ನೊಬ್ಬರಿಗೆ ನೋವನ್ನು ನೀಡುವಂಥದ್ದು ಅತಿ ದೊಡ್ಡ ಅಧರ್ಮವೆಂದು ಸನಾತನ ಧರ್ಮ ಹೇಳ್ತದೆ. ಇಂತಹ ಧರ್ಮ ಎಂದಾದರೂ ಯಾರನ್ನಾದರೂ ಪೀಡಿಸುವುದು ಅಸಂಭವವೇ ಆಗಿದೆ. ಸನಾತನ ಧರ್ಮದ ವ್ಯಾಖ್ಯೆಯನ್ನು ಕೂಡ ನಾವು ತಿಳಿದುಕೊಂಡಾಗ ಆಗ ಮನಸ್ಸಿನಲ್ಲಿ ಯಾವುದೇ ಸಂದೇಹ ಇರುವುದಿಲ್ಲ. ಧರ್ಮ ಶಬ್ದದ ವ್ಯಾಖ್ಯೆಯನ್ನು ಮಾಡಬೇಕಾದ್ರೆ ಆದಿ ಶಂಕರಾಚಾರ್ಯರು ಯಾವ ರೀತಿ ಹೇಳಿದ್ದಾರೆ ಅಂತೇಳಿದ್ರೆ, ಸಮಸ್ತ ವಿಶ್ವದ ವ್ಯವಸ್ಥೆ ಉತ್ತಮವಾಗಿರುವುದು, ಪ್ರತಿಯೊಂದು ಪ್ರಾಣಿ ಮಾತ್ರದ ಲೌಕಿಕ ಅಂದ್ರೆ ವ್ಯಾವಹಾರಿಕ ಉನ್ನತಿ, ಪಾರಲೌಕಿಕ ಅಂದ್ರೆ ಆಧ್ಯಾತ್ಮಿಕ ಉನ್ನತಿ ಮತ್ತು ಮೋಕ್ಷ, ಈ ಮೂರು ವಿಷಯಗಳು ಯಾವುದರಿಂದ ಸಂಭವವಾಗುತ್ತದೆಯೋ ಅದನ್ನೇ ಧರ್ಮ ಎಂದು ಹೇಳಿದ್ದಾರೆ. ಹಿಂದೂ ಧರ್ಮದ ಈ ವ್ಯಾಖ್ಯೆಯಲ್ಲಿ ಆದಿ ಶಂಕರಾಚಾರ್ಯರು ಎಲ್ಲಿಯಾದರೂ ಯಾರನ್ನಾದರೂ ಶೋಷಣೆ ಮಾಡಲು ಹೇಳಿದ್ದಾರೇನು? ಎಲ್ಲಿ ಪ್ರಾಣಿ ಮಾತ್ರದ ಉನ್ನತಿಯ ವಿಚಾರವಿದೆಯೋ ಅಲ್ಲಿ ಯಾರಿಗಾದರೂ ನೋವನ್ನು ಹೇಗೆ ನೀಡಲಿಕ್ಕೆ ಸಾಧ್ಯ? ದರ್ಶಕರಿಗೆ ಇನ್ನೂ ನಾನು ಕೆಲವು ಉದಾಹರಣೆಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನೀಡಿದ ಒಂದು ಭಾಷಣದಲ್ಲಿ ಹೇಳಿದರು, ನನಗೆ ಗರ್ವವಿದೆ, ನಾನು ಬಂದಿರುವ ಸಂಸ್ಕೃತಿಯ ಸಂಸ್ಕೃತ ಭಾಷೆಯಲ್ಲಿ ಬಹಿಷ್ಕಾರ ಶಬ್ದಕ್ಕೆ ಯಾವುದೇ ಪರ್ಯಾಯ ಅಥವಾ ಸಮಾನಾರ್ಥಕ ಶಬ್ದನೇ ಇಲ್ಲ. ಎಲ್ಲಿ ನಮಗೆ ಬಹಿಷ್ಕಾರ ಶಬ್ದವೇ ಗೊತ್ತಿಲ್ಲವೋ ಅಲ್ಲಿ ಯಾರನ್ನಾದರೂ ಅಸ್ಪೃಶ್ಯ ಎಂದು ಹೇಳಲು ಸಾಧ್ಯ ಇದೇನು? ಸಂತ ತುಳಸಿದಾಸರು ಹೇಳುತ್ತಾರೆ, ಪರಹಿತ ಸರಿಸ ಧರ್ಮ ನಹಿ ಭಾಯಿ, ಪರಪೀಡ ಸಮ ನಹಿ ಅಧಮಾಯಿ. ಅಂದ್ರೆ ಇನ್ನೊಬ್ಬರಿಗೆ ದುಃಖ ನೀಡುವಂಥದ್ದು ಎಲ್ಲಕ್ಕಿಂತ ದೊಡ್ಡ ಅಧರ್ಮ ಆಗಿದೆ ಮತ್ತು ಪರೋಪಕಾರದಂತಹ ದೊಡ್ಡ ಧರ್ಮ ಇನ್ನೊಂದಿಲ್ಲ. ಈ ರೀತಿ ಭಗವಂತ ರಾಮ, ಭಗವಂತ ಕೃಷ್ಣ, ಶಂಕರಾಚಾರ್ಯರು, ಸಂತ ತುಳಸಿದಾಸರು, ಸ್ವಾಮಿ ವಿವೇಕಾನಂದರು ಇವರ ಆದರ್ಶಗಳ ಮೇಲೆ ಮುಂದುವರೆಯುವ ಹಿಂದೂ ರಾಷ್ಟ್ರದಲ್ಲಿ ಜಾತಿ ಆಧಾರದಲ್ಲಿ ಯಾರೊಂದಿಗೂ ಕೂಡ ಭೇದ ಭಾವ ಆಗಲು ಸಾಧ್ಯನೇ ಇಲ್ಲ. ಇಂದು ನಾವು ನೋಡುತ್ತಿರುವಂತಹ ಭೇದ ಭಾವಗಳಿಗೆ ಹಿಂದೂ ಧರ್ಮ ಕಾರಣ ಅಲ್ಲ, ಬದಲು ರಾಜಕೀಯ ಮುಖಂಡರು ಜವಾಬ್ದಾರರಾಗಿದ್ದಾರೆ. ಹಿಂದೂ ಧರ್ಮದ ಬಂಧುತ್ವದ ಭೂಮಿಕೆಯನ್ನು ನಾವು ಗಮನಿಸಿದಾಗ ಇನ್ನೊಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗ್ತದೆ. ಈ ಭೇದ ಭಾವದ ಭಾವ ಎಲ್ಲಿಂದ ಬಂದಿದೆ ಎನ್ನುವುದನ್ನ ನಾವು ತಿಳಿದುಕೊಳ್ಬೇಕು. ಭಾರತದಲ್ಲಿ ಹಿಂದೂಗಳ ಆಡಳಿತ ಅವಧಿಯನ್ನ ಹೊರತುಪಡಿಸಿದರೆ ಮೊಘಲರ ಮತ್ತು ಆಂಗ್ಲರ ಆಳ್ವಿಕೆಯ ಕಾಲದಲ್ಲಿ ವಿಶ್ವದಲ್ಲಿ ಮೊದಲ ಬಾರಿಗೆ ಇನ್ನೊಬ್ಬ ಮನುಷ್ಯನನ್ನ ಗುಲಾಮನನ್ನಾಗಿ ಮಾಡಿಕೊಳ್ಳುವ, ಮಾರುಕಟ್ಟೆಯಲ್ಲಿ ಪಶುಗಳಂತೆ ಅವರನ್ನ ಮಾರಾಟ ಮಾಡುವ ಪರಂಪರೆಯನ್ನ ಅವರೇ ಪ್ರಾರಂಭವನ್ನು ಮಾಡಿದರು. ಇಂದು ಅಮೆರಿಕ ಮತ್ತು ಯುರೋಪ್ ಉಪಮಹಾದ್ವೀಪಗಳಲ್ಲಿ ಕಂಡುಬರುವಂತಹ ಆಫ್ರಿಕನ್ ಜನರನ್ನ ಗುಲಾಮರ ರೂಪದಲ್ಲಿಯೇ ಅಲ್ಲಿಗೆ ಕರೆತರಲಾಗಿತ್ತು. ಈ ವಿದೇಶಿ ಆಡಳಿತಾಧಿಕಾರಿಗಳ ಮೂಲಕ ಮಾಡಿರುವಂತಹ ಅಮಾನವೀಯ ಅವ್ಯವಹಾರಗಳ ಕಳಂಕವನ್ನ ಇಂದು ಹಿಂದೂ ಧರ್ಮದ ಮೇಲೆ, ಜಾತಿ ವ್ಯವಸ್ಥೆಯ ಮೇಲೆ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಭೇದ ಭಾವದ ವಿಷಯ, 1947 ದೇಶ ವಿಭಜನೆಗೊಂಡ ಬಳಿಕ ಭಾರತ ಹಿಂದೂ ರಾಷ್ಟ್ರವಾಗದೆ ಸೆಕ್ಯುಲರ್ ದೇಶ ಆಯಿತು. ದೇಶದಲ್ಲಿ ಸಂವಿಧಾನದ ಹಾಗೆ ಪ್ರಜಾಪ್ರಭುತ್ವ ಆಡಳಿತವು ಪ್ರಾರಂಭ ಆಯಿತು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದಲ್ಲಿ ಹಿಂದುಳಿದವರೆಂದು ಪರಿಗಣಿಸಲ್ಪಡುವಂತಹ ಅನೇಕ ಜಾತಿಗಳ ಮುಖಂಡರು ಮುಖ್ಯಮಂತ್ರಿಗಳಿಂದ ರಾಷ್ಟ್ರಪತಿಗಳವರೆಗೆ ಹೋಗಿ ತಲುಪಿದ್ರು. ಹೀಗಿರುವಾಗ ಇಂದಿಗೂ ದೇಶದ ರಾಜಕೀಯ ಮುಖಂಡರು ಜಾತಿ ಪರಂಪರೆಯ ದೋಷವನ್ನ ಹಿಂದೂಗಳ ತಲೆಗೆ ಯಾಕೆ ಕಟ್ತಾರೆ? ಕಳೆದ 74 ವರ್ಷಗಳಿಂದ ಸಂಪೂರ್ಣ ಅಧಿಕಾರ ಕೈಯಲ್ಲಿದ್ದರೂ ಕೂಡ ಜಾತಿ ಪರಂಪರೆಯನ್ನ ದೂರಗೊಳಿಸಲು ಇಲ್ಲಿಯವರೆಗೆ ಯಾಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ? ಇದರ ಬದಲಾಗಿ ಜಾತಿಗಳ ಸಂಘಟನೆಗಳನ್ನು ಮಾಡಿ ಅವುಗಳ ಮುಖ್ಯಸ್ಥರನ್ನ ಮುಖಂಡರನ್ನಾಗಿ ಮಾಡುವ ಕಾರ್ಯವನ್ನ ಈ ರಾಜಕಾರಣಿಗಳು ರಾಜರೋಷವಾಗಿ ಮಾಡಿದ್ದಾರೆ. ಇದರೊಂದಿಗೆ ಅವರು ಜನಗಣತಿಯ ಸಮಯದಲ್ಲಿ ಜಾತಿ ಆಧಾರಿತ ಜನಗಣತಿ ಮಾಡುವಂತೆ ಕೋರಿದರೂ ಕೂಡ, ಇದರರ್ಥ ಅವರಿಗೆ ಜಾತಿಗಳ ಅವಶ್ಯಕತೆ ಇದೆ ಮತ್ತು ಅವರಿಗೆ ಜಾತಿ ಪದ್ಧತಿಯನ್ನು ನಿರ್ಮೂಲನೆಗೊಳಿಸುವಂತದ್ದು ಬೇಡಾಗಿದೆ ಎನ್ನುವುದು ಸ್ಪಷ್ಟವಾಗಿ ನಮಗೆ ಕಂಡುಬರುತ್ತದೆ. ಆದ್ದರಿಂದ ಹಿಂದೂ ಧರ್ಮದ ಸವರ್ಣೀಯರು ನಿರ್ದಿಷ್ಟ ಜಾತಿ ಅಭಿವೃದ್ಧಿ ಹೊಂದಲು ಬಿಡಲಿಲ್ಲ ಎಂದು ಹೇಳುವಾಗ ಈ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು. ದೇಶದಲ್ಲಿ ದಲಿತ ಆಧಾರಿತ ರಾಜಕೀಯವನ್ನ ಮಾಡುವಂತಹ ಮುಖಂಡರ ವೈಯಕ್ತಿಕ ಸಂಪತ್ತನ್ನ ನೋಡಿದಾಗ ಅವರು ಸ್ವತಃ ಕೋಟ್ಯಾಂತರ ರೂಪಾಯಿಗಳನ್ನ ಸಂಗ್ರಹಿಸಿ ಇಟ್ಟಿದ್ದಾರೆ. ಆದರೆ ಯಾರ ಹೆಸರಿನಲ್ಲಿ ರಾಜಕಾರಣವನ್ನ ಮಾಡುತ್ತಿದ್ದಾರೆಯೋ ಅವರು ಅದೇ ಅವಸ್ಥೆಯಲ್ಲಿ ಈಗಲೂ ಇದ್ದಾರೆ. ಸಂಕ್ಷಿಪ್ತವಾಗಿ ಹೇಳುವುದೆಂದರೆ, ದೇಶದ ಹಿಂದುಳಿದ ಸಮುದಾಯದ ಅಭಿವೃದ್ಧಿಯಾಗದೆ ಇರಲು ಹಿಂದೂ ಧರ್ಮ ಅಥವಾ ಹಿಂದೂ ರಾಷ್ಟ್ರ ಖಂಡಿತವಾಗಿ ಕಾರಣ ಅಲ್ಲ. ಬದಲಾಗಿ ಈ ಮುಖಂಡರ ಸ್ವಾರ್ಥದಿಂದ ತುಂಬಿರುವಂತಹ ರಾಜಕಾರಣ ಜವಾಬ್ದಾರ ಆಗಿದೆ ಎಂಬುದನ್ನ ನಾವು ಗಮನಕ್ಕೆ ತಂದುಕೊಳ್ಬೇಕಾಗಿದೆ.
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಈ ನಾಲ್ಕು ವರ್ಣಗಳಿವೆ. ಇವು ವರ್ಣಗಳಾಗಿವೆ, ಜಾತಿಯಲ್ಲ. ಇಂದು ಅನೇಕ ಜನರು ಜಾತಿಯನ್ನೇ ವರ್ಣವೆಂದು ತಿಳಿಯುವ ತಪ್ಪನ್ನ ಮಾಡ್ತಾ ಇದ್ದಾರೆ. ಹಾಗೂ ರಾಜಕೀಯ ಮುಖಂಡರ ಮೂಲಕ ನಿರ್ಮಾಣ ಮಾಡಲಾಗಿರುವಂತಹ ಜಾತಿ ಭೇದಗಳಿಗೆ ವರ್ಣ ವ್ಯವಸ್ಥೆಯನ್ನು ದೋಷಿ ಎಂದು ಪರಿಗಣಿಸಲಾಗ್ತಾ ಇದೆ. ವರ್ಣದ ವಿಷಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಗೀತೆಯಲ್ಲಿ ಯಾವ ರೀತಿ ಹೇಳಿದನಂತೇಳಿದ್ರೆ, ಚಾತುರ್ವರ್ಣ್ಯಂ ಮಹೇಶಿಷ್ಟಂ ಗುಣಕರ್ಮ ವಿಭಾಗಶಃ, ಅಂದ್ರೆ ನಾನು ಗುಣಕರ್ಮಗಳ ಅನುಸಾರ ನಾಲ್ಕು ವರ್ಣಗಳನ್ನ ನಿರ್ಮಾಣ ಮಾಡಿದ್ದೇನೆ. ಇದರಿಂದ ಹಿಂದೂ ಧರ್ಮದಲ್ಲಿ ಜನ್ಮಾಧಾರಿತ ವರ್ಣ ವ್ಯವಸ್ಥೆ ಇಲ್ಲ, ಗುಣ ಕರ್ಮಾಧಾರಿತ ವ್ಯವಸ್ಥೆ ಇದೆ ಎನ್ನುವುದು ಗಮನಕ್ಕೆ ಬರ್ತದೆ. ಯಜುರ್ವೇದದ ಅಧ್ಯಾಯ 18 ಶ್ಲೋಕ 48 ಯಾವ ರೀತಿ ಹೇಳಿದರೆ ಅಂತೇಳಿದ್ರೆ, ಹೇ ಭಗವಾನ್, ನಮ್ಮೆಲ್ಲ ಬ್ರಾಹ್ಮಣರಲ್ಲಿ, ಕ್ಷತ್ರಿಯರಲ್ಲಿ, ವೈಶ್ಯರಲ್ಲಿ ಮತ್ತು ಶೂದ್ರರಲ್ಲಿ ಜ್ಞಾನದ ಜ್ಯೋತಿಯನ್ನ ದಯಪಾಲಿಸಿರಿ. ನನ್ನಲ್ಲಿಯೂ ಸತ್ಯದ ದರ್ಶನವಾಗಲು ಆ ಜ್ಞಾನದ್ಯುತಿಯನ್ನ ದಯಪಾಲಿಸಿರಿ. ಹಿಂದೂ ಧರ್ಮದ ಈ ತತ್ವಜ್ಞಾನದಿಂದ ಗಮನಕ್ಕೆ ಬರುವುದೇನೆಂದರೆ, ನಾಲ್ಕು ವರ್ಣಗಳಿದ್ದರೂ ಅದರಲ್ಲಿ ಶ್ರೇಷ್ಠ ಕನಿಷ್ಠದ ಭಾವನೆ ಇರಲಿಲ್ಲ. ಅವರನ್ನ ಗುಣಕರ್ಮಗಳ ಆಧಾರದಲ್ಲಿ ನಿರ್ಧರಿಸಿ ಎಲ್ಲರಿಗೂ ಸಮಾನ ಅಧಿಕಾರವನ್ನು ನೀಡಲಾಗಿತ್ತು. ಯಾರು ಹಿಂದೂ ಧರ್ಮದ ಚಾತುರ್ವರ್ಣ ವ್ಯವಸ್ಥೆಯನ್ನ ತಪ್ಪಾಗಿ ಅರ್ಥೈಸಿಕೊಂಡು ಕೆಟ್ಟದ್ದು ನುಡಿಯುತ್ತಾರೆಯೋ, ಅವರು ವರ್ತಮಾನದಲ್ಲಿ ಸರಕಾರಿ ವ್ಯವಸ್ಥೆ ಇರುವಂತಹ ಭೇದ ಭಾವದ ವಿಷಯದಲ್ಲಿ ಯಾಕೆ ಸುಮ್ಮನಿದ್ದಾರೆ? ಇಂದಿಗೂ ಸರಕಾರಿ ಕಚೇರಿಗಳಲ್ಲಿ ಹಾಗೂ ನೌಕರರಲ್ಲಿ ಪ್ರಥಮ ಶ್ರೇಣಿ ಅಧಿಕಾರಿ, ದ್ವಿತೀಯ ಶ್ರೇಣಿ ಅಧಿಕಾರಿ ಹಾಗೂ ತೃತೀಯ ಶ್ರೇಣಿ ಹಾಗೂ ಚತುರ್ಥ ಶ್ರೇಣಿ ಈ ಪ್ರಕಾರ ಸರಕಾರಿ ಚತುರ್ವರ್ಣ ವ್ಯವಸ್ಥೆ ನಡೆಯುತ್ತಲೇ ಇದೆ. ಹಿಂದೂ ಧರ್ಮದ ಚಾತುರ್ವರ್ಣ ವ್ಯವಸ್ಥೆ ಕುರಿತು ಆಲೋಚನೆಯನ್ನು ಮಾಡುವವರು ಇದರ ಮೇಲೆ ವಿಚಾರವನ್ನ ಮಾಡಿ ನೋಡಲೇಬೇಕಾಗಿದೆ. ಸರಕಾರಿ ನೌಕರಿಯಲ್ಲಿ ಕಾರ್ಯನಿರತ ಚತುರ್ಥ ಶ್ರೇಣಿಯ ಸ್ವಚ್ಛತೆ ಮಾಡುವಂತಹ ನೌಕರನು ನನಗೆ ಸಂವಿಧಾನವು ಸಮಾನತೆಯ ಅಧಿಕಾರವನ್ನು ನೀಡಿದೆ ಎಂದು ಹೇಳಿ ಯಾವುದಾದರೂ ಜಿಲ್ಲಾಧಿಕಾರಿಯ ಆಸನದ ಮೇಲೆ ಕುಳಿತುಕೊಳ್ಳಲು ಸಾಧ್ಯ ಇದೆಯೇನು? ತಥಾಕಥಿತ ಸಮಾನತಾವಾದಿಗಳು ಈ ಸರಕಾರಿ ಚತುರ್ವರ್ಣ ವ್ಯವಸ್ಥೆಯ ವಿಷಯದಲ್ಲಿ ಯಾಕೆ ಏನು ಮಾತನಾಡುವುದಿಲ್ಲ? ಸ್ವಾಮಿ ವಿವೇಕಾನಂದರು ನನ್ನ ಭಾರತ ಅಮರ ಭಾರತ ಗ್ರಂಥದಲ್ಲಿ ಹೇಳಿರುವುದೇನೆಂದರೆ, ಭಾರತದ ಎಲ್ಲಾ ಸಮಾಜ ಸುಧಾರಕರಿಂದ ಆಗಿರುವಂತಹ ದೊಡ್ಡ ತಪ್ಪು ಅಂತೇಳಿದ್ರೆ, ಅವರು ಕೆಲವು ಸ್ವಾರ್ಥಿ ಧರ್ಮ ಮಾರ್ತಾಂಡರ ಅನುಚಿತ ಕೃತ್ಯಗಳಿಗೆ ಧರ್ಮವನ್ನ ಜವಾಬ್ದಾರವೆಂದು ನಂಬಿದ್ರು ಮತ್ತು ಧರ್ಮವನ್ನೇ ನಷ್ಟಗೊಳಿಸಲು ಪ್ರಯತ್ನಿಸಲು ಪ್ರಾರಂಭವನ್ನು ಮಾಡಿದ್ರು. ರಾಜಾರಾಮ್ ಮೋಹನ್ ರಾಯರಂತಹ ಜನರು ಜಾತಿ ಭೇದವನ್ನ ಧರ್ಮದ ಅಂಗವೆಂದು ತಿಳಿದು ಜಾತಿ ಭೇದದೊಂದಿಗೆ ಧರ್ಮವನ್ನು ನಷ್ಟಗೊಳಿಸಲು ಪ್ರಯತ್ನವನ್ನು ಮಾಡಿದರು. ನಾವು ಇದನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿದ್ದು ಎಂದರೆ, ಹಿಂದೂ ಧರ್ಮವು ಈ ರೀತಿ ಯಾರೊಂದಿಗೂ ಅನ್ಯಾಯದ ಸಮರ್ಥನೆಯನ್ನ ಮಾಡಿರುವುದಿಲ್ಲ. ಆದುದರಿಂದಲೇ ಹಿಂದೂ ರಾಷ್ಟ್ರದಲ್ಲಿ ಸಮಾಜದ ಯಾವುದೇ ಘಟಕದ ಮೇಲೆ ಅನ್ಯಾಯವಾಗುವಂತ ಪ್ರಶ್ನೆಯೇ ಏಳುವುದಿಲ್ಲ. ಇಂತಹ ವಿಶ್ವ ಮಂಗಲದ ಆಶಯವನ್ನು ಮಾಡುವಂತ ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕಾಗಿದೆ. ವೀಕ್ಷಕರೇ, ಮುಂದಿನ ಧರ್ಮ ಸಂವಾದದಲ್ಲಿ ಹಿಂದೂ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಮಾಹಿತಿಯನ್ನ ನಾವು ಪಡ್ಕೊಳ್ಳೋಣ. ಇಂದಿನ ಧರ್ಮ ಸಂವಾದಕ್ಕೆ ನಾವು ಇಲ್ಲಿಗೆ ವಿರಾಮವನ್ನ ನೀಡೋಣ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಮಗೇನಾದರೂ ಸಲಹೆಗಳಿದ್ದಲ್ಲಿ, ಸೂಚನೆಗಳಿದ್ದಲ್ಲಿ ಅದನ್ನ ಖಂಡಿತವಾಗಿಯೂ ಸ್ಕ್ರೀನ್ನ ಮೇಲೆ ಕಾಣಿಸ್ತಾ ಇರುವಂತಹ ಮೊಬೈಲ್ ನಂಬರ್ಗೆ ತಾವು ಬರೆದು ಕಳಿಸಬಹುದು. ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ಇಂದಿನ ಈ ಧರ್ಮ ಸಂವಾದವು ನಿರ್ವಿಘ್ನವಾಗಿ ಸಂಪನ್ನವಾಯಿತು. ಹಾಗಾಗಿ ನಾವೆಲ್ಲರೂ ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಕೃತಜ್ಞತೆಯನ್ನ ವ್ಯಕ್ತಪಡಿಸೋಣ. ವೀಕ್ಷಕರೇ, ನಿರಂತರವಾಗಿ ಧರ್ಮ ಸಂವಾದವನ್ನ ವೀಕ್ಷಿಸಿ, ಜೊತೆಗೆ ತಮ್ಮ ಸ್ನೇಹಿತರಿಗೆ, ಪರಿಚಿತರಿಗೆ, ಎಲ್ಲರಿಗೂ ಈ ವಿಡಿಯೋದ ಲಿಂಕ್ ಅನ್ನು ಕಳುಹಿಸಿ ಧರ್ಮ ಕಾರ್ಯದಲ್ಲಿ ಭಾಗವಹಿಸಿರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.